ಇವತ್ತೆಲ್ಲ ಸ್ನಾನ ಆಯ್ತು, ನಮ್ದು ಬ್ರಷ್ ಅಪ್ ಆಯ್ತು, ಈಗ ಮಕ್ಕಳೆಲ್ಲ ಇದಾರಲ್ವಾ, ಅದಕ್ಕೆ ಸ್ಯಾಂಡ್ವಿಚ್ ಮಾಡ್ಕೊಡೋದ ಅಂತ. ಸೊ ಸ್ಯಾಂಡ್ವಿಚ್ ಹೇಗೆ ಮಾಡೋದು ಅಂತಲೂ ಹೇಳ್ತೀನಿ. ಸೊ ನೀವು ಕೂಡ ಮನೆ ಟ್ರೈ ಮಾಡಿ ನೋಡಿ. ಸ್ಯಾಂಡ್ವಿಚ್ಗೆ ತೊಗೊಂಡಿರೋದು ನಾನಿದು ಒಂದು ಟೊಮೊಟೊ, ಕ್ಯಾಪ್ಸಿಕಮ್ಮು, ಕ್ಯಾರೆಟು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಗ್ರೀನ್ ಚಿಲ್ಲಿ, ಎಲ್ಲನೂ ಒಂದೊಂದೇ ತೊಗೊಂಡಿರೋದು. ಚಿಲ್ಲಿ ಮಾತ್ರ ಎರಡು ತೊಗೊಂಡಿದ್ದೀನಿ ನೋಡಿ. ಇದರಲ್ಲಿ ನಾನು ಒಂದು ಬೌಲಷ್ಟು ಕಡಲೆ ಹಸಿಟ್ಟು ತೊಗೊಂಡಿರೋದು, ಅರ್ಧ ಸ್ಪೂನು ಅಜ್ವಾನ್ ತೊಗೊಂಡಿದ್ದೀನಿ ನಾನು, ಚಿಲ್ಲಿ ಪೌಡ್ರು ಅರ್ಧ ಸ್ಪೂನು, ಒಂದೆರಡು ಚಿಟ್ಕಿ ಅರಿಶಿನ, ಮತ್ತು ಸ್ವಲ್ಪ ಸಾಲ್ಟ್. ಇವಾಗ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೋಬೇಕಿದನ್ನು. ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ತೆಳುವಿಗೆ. ನಾವು ಫಸ್ಟೇ ತರಕಾರಿ ಕಟ್ ಮಾಡಿಟ್ಕೊಂಡಿದ್ದೋ ಅಲ್ವಾ, ಅದನ್ನೆಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ನೋಡಿ ನಾನು 4 ಪೀಸ್ ಬ್ರೆಡ್ ತೊಗೊಂಡಿದ್ದೀನಿ, ನಾನು ತರಕಾರಿ ಎಲ್ಲ ಮಿಕ್ಸ್ ಮಾಡಿಟ್ಟಿದ್ದೆ ಅಲ್ವಾ, ಈಗ ಅದರೊಳಗೆ ಡಿಪ್ ಮಾಡಿಬಿಟ್ಟು ತವ ಮೇಲೆ ಇಡ್ತೀನಿ ನಾನು. ತಕ್ಷಣವೇ ಇಡಬೇಕು, ಯಾಕೆಂದರೆ ಅದೆಲ್ಲ ಮುಂತೋಗುತ್ತೆ ಬ್ರೆಡ್ಡು. ಅದಕ್ಕೆ ಎರಡು ಸೈಡ್ ಬೇಯಿಸ್ಬೇಕು ಇದನ್ನ, ಅಂದರೆ ಎರಡು ಸೈಡು ಬಿಸಿ ಮಾಡ್ಕೋಬೇಕು. ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ ಸೈಡಲ್ಲಿ. ನೋಡಿ ಎರಡು ಕಡೆನೂ ಬೇಯಿಸ್ಕೋಬೇಕು ಈ ಥರ. ನೋಡಿ ಎರಡು ಸೈಡ್ ಬೇಯಿಸ್ಕೊಂಡಿದ್ದೀನಿ. ಸ್ವಲ್ಪ ಗ್ರೀನ್ ಚಟ್ನಿ ನಾನು ಮನೆಯಲ್ಲೇ ಮಾಡ್ಕೊಂಡಿರೋದು, ಮತ್ತು ಸ್ವಲ್ಪ ಚೀಸು. ಸ್ವಲ್ಪ ಚಿಲ್ಲಿ ಫ್ಲೇಕ್ಸು. ನೋಡಿ ಸ್ವಲ್ಪ ಆರಿಗೆನೋ. ನೋಡಿ ಬ್ರೆಡ್ ಸ್ಯಾಂಡ್ವಿಚ್ ರೆಡಿಯಾಗಿದೆ. ನೋಡಿ ನಾನು ಇನ್ನೂ ಒಂದು ಎಕ್ಸ್ಟ್ರಾ ಮಾಡ್ತಾ ಇದ್ದೀನಿ. ನೋಡಿದ್ರಿ ಅಲ್ವಾ ಬ್ರೆಡ್ ಸ್ಯಾಂಡ್ವಿಚ್ ಎಷ್ಟು ಬೇಗ ರೆಡಿಯಾಯಿತು ಅಂತ. ಸೊ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹೀಗೆ ನನ್ನ ಚಾನಲ್ಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರಿ. ಹೆಂಗಿದೆ? ಚೆನ್ನಾಗಿದೆ. ಚೆನ್ನಾಗಿದೆಯಾ ಕಶ್ಮಿ? ಹೆಂಗಿದೆ ಅತ್ತೆ ಮಾಡಿರೋದು ಬ್ರೆಡ್ ಸ್ಯಾಂಡ್ವಿಚ್ಚು? ಸಕ್ಕತ್ತಾಗಿದೆಯಾ? ಬಾಯ್ ಹೇಳಿ ಎಲ್ರೂ. ಬಾಯ್.